ರಾತ್ರಿ ನನ್ನ ಬೆಡ್ಶೀಟ್ನು ನಾನೇ ಹಾಕ್ಕೊಂಡು, ಮನು ಬೆಡ್ಶೀಟ್ನು ಕಿತ್ಕೊಂಡು ನಾನೇ ಹಾಕ್ಕೊಂಡಿದ್ದೀನಂತೆ ಪಾಪ. ನೈಟ್ ಎಲ್ಲ ಚಳಿಗೆ ನಡ್ಕೊಂಡು ಮಲ್ಕೊಂಡಿದ್ದೆ ಮಂಜು. ಬೇರೆ ಬೆಡ್ಶೀಟು ಸಿಕ್ಕಿಲ್ಲ ಅಂತ ಬೆಳಗ್ಗೆ ಜಗಳ ಆಡ್ತಾವ್ರೆ ಎದ್ದ ತಕ್ಷಣ. ಒಂದು ಬೆಡ್ಶೀಟ್ ವೇಸ್ಟ್ ಮಾಡ್ತೀಯ ನೀನು ಕೆಳಗೆ ಹಾಕ್ಕೊಂಡು? ವೇಸ್ಟ್ ಅಲ್ಲ, ಚಳಿ ಅಷ್ಟು ಚಳಿ ಇದೆ ಮನು, ಗೊತ್ತಾಗಲ್ಲ. ಕಂಬಳಿ ತಗೊಂಡು ಹಾಕೋ, ಅದು ಇಬ್ರು ಮೇಲ್ಗಡೆ ಏರ್ಕೊಂಡಂಗೆ ವೇಟ್ ಅಂದ್ಬಿಟ್ಟು ನಿನ್ನ ಪಕ್ಕದಲ್ಲಿ ನೋಡಿದೆ ತಾಕೋಬಿಟ್ಟು ನಿಂದನ್ ಕೆಳಗೆ ಹಾಕೋಬಿಟ್ರಿ. ಹಿಂಗೆ ಏನಾದ್ರು ಮಾಡ್ಬೇಕು ನೀನು. ಚಳಿ ಅಷ್ಟು ಚಳಿ ಇರತ್ತೆ ಗೊತ್ತಾಗಲ್ಲ ಆ ಚಳಿಗೆ ನಡ್ಕೊಂಡು. ಮೊನ್ನೆನೂ ಹಂಗೆ ಮಾಡಿದ್ದೆ, ನಿನ್ನೆ ನೈಟು ಹಂಗೆ ಮಾಡಿದ್ದೀನಿ, ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಜಗಳ ಮಾಡ್ತಿದ್ದಾರೆ. ನನ್ನ ಚಳಿಲಿ ನಡುಗಿಸ್ತೀಯ ನೀನು, ಎರಡು ಕಿತ್ಕೊಂಡು ಹಾಕೋಬಿಡ್ತೀಯ ಅಂತ. ಎನಿವೇಸ್ ಅದೆಲ್ಲ ಇರಲಿ ಸೈಡಿಗೆ. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ವೆಲ್ಕಮ್. ನಮ್ಮ ಓನರು ನಮಗೆ ಇದೊಂದೇ ರೂಮಿಗೆ ಮಾತ್ರ ರೆಂಟ್ ಕಟ್ಟಿ ಬಾಕಿ ಏರಿಯಾಗೆಲ್ಲ ಬೇಡ ಈ ಮನೆಯಲ್ಲಿ ಅಂತ ಹೇಳಿದ್ದಾರೆ. ಅದೆಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಇದೊಂದು ರೂಮ್ ಅಷ್ಟೇ ಯೂಸ್ ಮಾಡೋದು. ಕೆಲಸ ಮಾಡೋದು ಇಲ್ಲೇ, ತಿನ್ನೋದು ಇಲ್ಲೇ, ಸಮಟೈಮ್ಸ್ ಮಲಗೋದು ಇಲ್ಲೇ. ಎಲ್ಲಿ ಕಂಫರ್ಟಬಲ್ ಆಗಿರ್ತೈತೋ ಅಲ್ಲಿ. ಈ ಎರಡು ಚೇರು ಹೋಗಿ ಫಿಕ್ಸ್ ಆಗ್ಬಿಟ್ಟಿದೀವಿ. ಸೋಫಾ ಸುಮ್ಮನೆ ಹಂಗೆ ಶೋ ಪೀಸ್ ತರ ಹಾಕಿದೀವಿ. ಗೆಸ್ಟ್ಗಳಿಗೆ ನಾವು ಕುತ್ಕೋಬಾರ್ದು, ತಿಂಡಿ ತಿನ್ನೋಣ, ತಣ್ಣಗಾಗತ್ತೆ. ಇಲ್ಲಿಗೆ ಶುಕ್ರವಾರದ ಕೆಲಸಗಳೆಲ್ಲ ಮುಗೀತು, ಪೂಜೆ ಒಂದು ಮಾಡಬೇಕು, ಅದಕ್ಕೆ ಹೋಗಿ ಹೂವಗಳು ಕಿತ್ಕೊಂಡು ಬರಬೇಕು, ಹಳೆ ಹೂವೆಲ್ಲ ತೆಗೆದು ಆಮೇಲೆ ಪೂಜೆ ಮಾಡೋದು. ಇವತ್ತೇನೋ ಪೊನ್ನಪ್ಪ ಅಂಕಲು ಒಂದು ಹೊಸ ಎಲೆಗಳು ಕೊಟ್ಟು ಕಳಿಸಿದ್ದಾರೆ, ನಾಲ್ಕೇ ನಾಲ್ಕಿದೆ ನೋಡಿ. ಇಲ್ಲಿ ಒಂಥರ ಸ್ಮೆಲ್ಲು, ಇದು ಏನು ಅನ್ನೋದೇ ಗೊತ್ತಿಲ್ಲ. ಇದು ಏನಕ್ಕೆ ಯೂಸ್ ಮಾಡ್ತಾರೆ, ಬರೀ ನಾಲ್ಕೇ ನಾಲ್ಕು ಕೊಟ್ಟವ್ರೆ, ಯಾಕೆ ಅಂತಲೂ ಗೊತ್ತಿಲ್ಲ. ಒಂಥರ ಕೊತ್ತಂಬರಿ ಸೊಪ್ಪು ಸ್ಮೆಲ್ ಬರ್ತಾ ಇದೆ. ಇದು ಯಾವತ್ತೂ ನೋಡೂ ಇಲ್ಲ, ನಾನು ತಿಂದೂ ಇಲ್ಲ. ಈಗ ಅದೊಂದು ಪೊನ್ನಪ್ಪ ಅಂಕಲ್ನ ಕೇಳಬೇಕು, ಅದು ಏನು ಮಾಡ್ತಾರೆ ಅದರಲ್ಲಿ, ಏನು ಮಾಡಬೇಕು ಅಂತ. ಅದೊಂದು ಕೇಳ್ಕೊಂಡು ಅಲ್ಲೇ ಹೂಗಳನ್ನ ಕಿತ್ಕೊಂಡು ಬಂದು ಆಮೇಲೆ ಪೂಜೆ ಮಾಡೋಣ. ಸಾಹೇಬ್ರು ಬ್ಯುಸಿ ಆಗೋಗ್ಬಿಟ್ಟವ್ರೆ ಕೆಲಸದಲ್ಲಿ. ಏನು ಸಾಹೇಬ್ರೆ, ಫುಲ್ ಬ್ಯುಸಿನಾ? ಫುಲ್ ಬ್ಯುಸಿನಾ ಅಂದೆ, ಪರವಾಗಿಲ್ಲ ಮಾಡು, ಕಂಟಿನ್ಯೂ ಮಾಡು ಮಾಡು. ಫುಲ್ ಬ್ಯುಸಿನಾ ಅಂದೆ. ಹೌದಾ, ಸರಿ ನಾನು ಹೋಗ್ತಾ ಇದ್ದೀನಿ ಹೂ ಕಿತ್ಕೊಂಡು ಬರೋಕ್ಕೆ. ಬಾಯ್. ಟೈಮ್ 12:40 ಮಂಜು ನೆನ್ನೆ ಹುಷಾರ್ ತಪ್ತಾ ಇದ್ದೀನಿ ಅಂತ ಅನ್ಕೊಂಡ್ಲು, ಬಟ್ ಏನಂದ್ರೆ ರಾತ್ರಿ ಒಂದು 11:00 ಅಷ್ಟೊತ್ತಿನಲ್ಲಿ ವಿಷಯ ಅವಳು ನಾರ್ಮಲ್ ಆಗೋದ್ಲು. ಅಂದ್ರೆ ಯಾವ್ದೇ ರೀತಿಯಾದ ಟ್ಯಾಬ್ಲೆಟ್ಸ್ ಏನು ಕೊಡ್ಲಿಲ್ಲ, ಯಾಕಂದ್ರೆ ಕ್ಲೈಮೇಟ್ ಹಂಗಿತ್ತು. ಸಡನ್ ಬಿಸಿಲಿಂದ ಮಳೆಗೆ ಚಳಿಗೆ ಸ್ಟಾರ್ಟ್ ಆದಾಗ ಯೂಶಲಿ ಬಾಡಿ ಅದನ್ನ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳತ್ತೆ. ಅದೇ ನನಗೂ ಆಗಿತ್ತು ಆಕ್ಚುಲಿ, ಬಟ್ ನನಗೆ ಒಂದು 1/2 hour 1 hour ವರೆಗೂ ಇತ್ತು ಅಷ್ಟೇ, ಅದಾದ್ಮೇಲೆ ಸರಿ ಹೋಯ್ತು. ಬಟ್ ಮಂಜುಗೆ ಅದು ಹಂಗೆ ಕಂಟಿನ್ಯೂ ಆಯ್ತು 4-5 hours, ಬಟ್ ಆಮೇಲೆ ನಾರ್ಮಲ್ ಆದ್ರು. ಇವತ್ತು ಸ್ನಾನ ಮಾಡಿ ಮೇಡಮ್ ಅವರು ಪೂಜೆ ಮಾಡ್ತಾವ್ರೆ, ಅದೇ ಒಂದು ಹೊಸ ವಿಷಯ. ಅಪ್ಪೋ, ಹಿಂಗೆಲ್ಲ ಮಾಡ್ತೀರಾ ನೀವು? ಹಂಗೆ. ಸೊ ಹೂವ ನಮ್ಮ ಎದುರುಗಡೆ ಹಾಕಿರುವಂಥ ಗಿಡದಲ್ಲಿ, ಪೊನ್ನಪ್ಪ ಅವ್ರು ಹಾಕಿರುವಂಥ ಗಿಡದಲ್ಲಿ ಬಿಚ್ಕೊಂಡು ಆಮೇಲೆ ಏನ ಕಟ್ ಮಾಡ್ಕೊಂಡು ಬಂದಿರೋದ ಹೂವನ ಕಿತ್ಕೊಂಡು ಬಂದಿರೋದು. ಏನ ಬರ್ಲಿಲ್ಲಪ್ಪ ಸಡನ್ ಆಗಿ, ಏನು ಮಾಡೋಕ್ಕಾಗತ್ತೆ? ವರ್ಮಾಲಕ್ಷ್ಮಿ ಹೇಳ್ಬೇಕಾದ್ರೆ ಹೇಳಿದ ಹಂಗೆ. ಸೊ ಈಗ ಅಷ್ಟೇ, ಇನ್ನೇನು ಇಲ್ಲ. ನೆನ್ನೆ ಚಿಕನ್ ತಂದಿದ್ದು ಸರಿಗೆ ತಿನ್ನಕ್ಕಾಗಲಿಲ್ಲ ನಮಗೆ, ಯಾಕಂದರೆ ನಾನು ಮಧ್ಯಾಹ್ನ ಎಲ್ಲ ಆಚೆ ಹೋಗಿದ್ದೆ, ಬಂದೆ ಒಂದು ಸ್ವಲ್ಪ ತಿಂದೆ, ಮತ್ತೆ ರಾತ್ರಿಗೆ ತಿನ್ನೋದಕ್ಕೆಲ್ಲ ಆಗಲಿಲ್ಲ. ಬೆಳಗ್ಗೆ ಚಪಾತಿ ಮಾಡಿದ್ದು, ಚಪಾತಿ ಜೊತೆಗೆ ಚಿಕನ್ನ ತಿಂದಿದ್ದೆ, ಬಟ್ ಈಗ ಊಟ ಮಾಡೋ ರೇಂಜಲ್ಲಿ ಇಲ್ಲ, ಯಾಕಂದರೆ ಚಪಾತಿ ನನಗೆ ಜೀರ್ಣ ಆಗೋದೇ ಇಲ್ಲ. ನಾನು ಎಷ್ಟೋ ಸರಿ ಹೇಳ್ತೀನಿ ಮಂಜುಗೆ ಮಾಡಬೇಡ ಅಂತ, ಬಟ್ ಮಂಜುಗೆ ಚಪಾತಿ ಇಷ್ಟ ಇರೋದ್ರಿಂದ ಚಪಾತಿ ಮಾಡ್ತಾನೆ ಇರ್ತಾಳೆ. ಸೊ ಅವತ್ತಿನ ದಿನ ನನಗೆ ಏನಾಗ್ತಿತ್ತು ಅಂದರೆ, ಸಾಯಂಕಾಲ ಅಥವಾ ರಾತ್ರಿ ಊಟ ಟೈಮ್ಗೂ ನನಗೆ ಜೀರ್ಣ ಆಗಿರೋ ಕಾರಣ ಹೊಟ್ಟೆ ಹಸಿಯೋಕ್ಕೆ ಹೋಗಲ್ಲ. ಸೊ ಆಬ್ವಿಯಸ್ಲಿ ಏನಾಗ್ಬಿಡುತ್ತೆ ಅಂದರೆ, ಚಪಾತಿ ಮಾಡಿದ ದಿನ ನಾನು ಯೂಶಲಿ ಚಪಾತಿ ತಿಂದರೆ ನೆಕ್ಸ್ಟ್ ಡೇನೇ ಇನ್ನು ನಾನು ಬ್ರೇಕ್ಫಾಸ್ಟ್ ರಿಕ್ವೆಸ್ಟ್ ಮಾಡೋದು. ಅಲ್ಲ, ಅಪರೂಪಕ್ಕೂ ನಮಗೆ ಇಷ್ಟ ಆಗಿರೋದು ತಿಂದಿಲ್ಲ ಅಂತಂದ್ರೆ, ಹಿಂಗೆ ನಾವು ದಿನ ಅವ್ರಿಗೆ ಇಷ್ಟ ಆಗಿರೋದು ತಿಂತ ಇಲ್ವಾ? ಅಲ್ವಾ ಅಲ್ವಾ ಅಲ್ವಾ. ಟೈಮು ಇವಾಗ 1:00, ಮಾಡಕ್ಕೆ ಬೇರೆ ಏನು ಕೆಲಸ ಇಲ್ಲ, ಮಲ್ಕೊಳಕ್ಕೆ ಇಷ್ಟ ಇಲ್ಲ. 4 ದಿನ ಆಗೋಯ್ತು ನನಗೆ ಹೊರಗಡೆ ಹೋಗ್ದಲ್ಲೇ ಮನೆ ಒಳಗಡೆ ಸೇರ್ಕೊಂಡು. ಅದಕ್ಕೆ ಮನು ಬೈತಾ ಇದ್ರು, ಎಲ್ಲೂ ಹೊರಗಡೆನೆ ಹೋಗಲ್ವಲ್ಲ ಮಂಜು ನೀನು ಅಂತ. ಸರಿ ನಡಿ, ಎಲ್ಲಾರು ಗಾಡಿಲಿ ಒಂದ್ ರೌಂಡ್ ಹೋಗಿ ಬರೋಣ ಅನ್ಕೊಂಡು ಕರ್ಕೊಂಡು ಹೋಗ್ತಾ ಇದೀನಿ. ಏನಕ್ಕೆ ಹೋಗ್ತಾ ಇದೀವಿ ಗೊತ್ತಿಲ್ಲ, ಏನು ಕೆಲಸ ಇಲ್ಲ. ಅವಾಗಲೇ ಹೂ ಕೀಳಕ್ ಹೋದಾಗ ಪೊನ್ನಪ್ಪ ಅಂಕಲ್ ಹುಡುಕ್ತಾ ಇದೆ, ಸಿಕ್ಲಿಲ್ಲ. ಇವಾಗ ಎಲ್ಲೋ ವಾಯ್ಸ್ ಕೇಳಿಸ್ತಾ ಇದೆ. ಇಲ್ಲೇ ಇದ್ದಾರೆ ನೋಡಿ, ಇಲ್ಲೇ ಇದ್ದಾರೆ. ಫಸ್ಟ್ ನಾನು ಅದು ಏನ್ ಸೊಪ್ಪು ಅದು ಅಂತ ಕೇಳ್ಬೇಕು. ನೋಡು ಹಿಂಗೆ, ಅದು ಬಿಡು, ಕೆಂಪಿರ್ಬೇಕು ಫುಲ್ ಹತ್ತಿ ನೋಡು, ಹಂಗ ಬಂದ್ಬಿಟ್ಟಿತ್ತು ಹಂಗೆಲ್ಲ ಕಾಲ್ ಮೇಲೆ ಹತ್ತೈತೆ. ಅಯ್ಯೋ ಏನು ಕಚ್ಚಲ್ವಂತೆ? ಯಾಕೆ ಯಾರು ಗೊತ್ತು, ಅವನು ಫ್ರೆಂಡ್ ಮಾಡ್ಕೊಬಿಟ್ರ ನೀವು? ಅವು ಕಚ್ತಾ ಇಲ್ಲ, ಅವು ಕಿಸ್ ಕೊಡ್ತಾವೆ ಅವ್ರಿಗೆ. ಇದು ಬೆಳಗ್ಗೆ ಎಲೆ ಕೊಟ್ಟಿದ್ದೀರಲ್ಲ ನೀವು,
ಕೊತ್ತಂಬರಿನ ಅದು ಅದೇ ಅನ್ಕೊಂಡೆ ಕೊತ್ತಂಬರಿ ಸೊಪ್ಪು ಸ್ಮೆಲ್ಲು ಅಂತ. ಅವರು ಕೇಳ್ದೆ ಏನ್ ಸೊಪ್ಪು ಅಂತ ಇದು ಅಂತಂದ್ರೆ ಗೊತ್ತಿಲ್ಲ ನಂಗೆ, ಹೇಳಲಿಲ್ಲ ಅವರು. ಹಂಗೈತೆ ಒಳ್ಳೆ ಇದ್ರ ತರ ಅದು ಸ್ಮೆಲ್ ಮಾಡಿದೆ ಕೊತ್ತಂಬರಿ ಸೊಪ್ಪು ಸ್ಮೆಲ್ ಬಂತು ನನ್ಗೆ. ಎಲ್ಲಿದೆ ಗಿಡ? ಬಟ್ ಡಿಫ್ರೆಂಟ್ ಆಗೈತೆ ಅಲ್ಲ, ಡಿಫ್ರೆಂಟ್ ಚಿಕ್ಕಪ್ಪ ದೊಡ್ಡಪ್ಪ ಬೇರೆ ಅಲ್ಲಿ ನೋಡಿ, ಚಿಕ್ಕಪ್ಪ ದೊಡ್ಡಪ್ಪ ಬೇರೆ ಹಂಗೆ ದೊಡ್ಡಪ್ಪ ಚಿಕ್ಕಪ್ಪ ಪೊನ್ನಪ್ಪ ಅಂಕಲ್ ಜೋಕ್ಸೇ ಜೋಕ್ಸ್ ಯಾವಾಗ ಎಲ್ಲೈತೆ ಮುಂದೆ ನೋಡಿ. ಓ ಇದೆ ಯಾವ್ದು ಇದೆ ಕಣಪ್ಪ ಇದು ಇದು ಅದೇ ಬೆಳಗ್ಗೆ ಅದನ್ನೇ ಹೇಳ್ತಾ ಇದ್ದೆ ನಾನು, ಕೊತ್ತಂಬರಿ ಸೊಪ್ಪು ಸ್ಮೆಲ್ ಬರ್ತಾ ಇದೆ, ಇದೇನೋ ಗೊತ್ತಿಲ್ಲ ಅಂತ. ಡಿಫ್ರೆಂಟ್ ಕೊತ್ತಂಬರಿ ಇದು. ನಮ್ ಕೈಗೆ ಇದನ್ನ ಕೊಟ್ಬಿಟ್ರು ಏನೋ ದೀಪದ ಎಣ್ಣೆ, ಇವ್ರು ಮಾತ್ರ ಆರಾಮಾಗಿ ನಿಂತಾರೆ. ನಾವು ಗಾಡಿನೂ ಓಡಿಸ್ಬೇಕು, ಇದನ್ನ ಇಟ್ಕೊಂಡು ಬರ್ಬೇಕು. ನೀನ್ ಇಡಪ್ಪ, ನೀನ್ ಇರೋದೇನ್ಕೆ ಅದನ್ನು ನಾವೇ ಮಾಡ್ಬೇಕು, ಡಿಕ್ಕಿನೂ ನಾವೇ ಸಿಗ್ಬೇಕು. ಫೋನಲ್ಲಿ ಮಾತಾಡ್ತಾವ್ರಲ್ಲ ಅದಕ್ಕೇನೆ ವಾಯ್ಸ್ ಇಬ್ರದ್ದು ಇದಾಗತ್ತೆ ಅನ್ಕೊಂಡು ಮುಂದೆ ಹೋಗು ಅಂತ ಹೇಳಕ್ ಹೋದೆ. ನಾನೇ ಬಂದೆ, ಸುಮ್ಮನೆ ಬಂದ್ವಲ್ಲ ಅಂದ್ಬಿಟ್ಟು ನರ್ಸರಿಗೆ ಬಂದಿದ್ದೀವಿ ಗಿಡಗಳು ನೋಡೋಣ ಅಂತ. ನನಗೆ ಒಂದು ಒಳ್ಳೆ ಇಂಡೋರ್ ಪ್ಲ್ಯಾಂಟ್ಸ್ ಬೇಕು ಎರಡು, ದೇವ್ರ ಮನೆ ಹತ್ರಕ್ಕೆ ದೊಡ್ಡ ದೊಡ್ಡದು. ಬಟ್ ಆದರೆ ಏನು ಗೊತ್ತಾ, ನಾನು ಮೇಂಟೈನ್ ಮಾಡಲ್ಲ. ಎರಡು ದಿನ ಮೂರು ದಿನ ಇಂಟ್ರೆಸ್ಟ್ ತೋರಿಸ್ತೀನಿ, ನಾಲ್ಕನೇ ದಿನಕ್ಕೆ ಬಿಟ್ಟೇ ಬಿಡ್ತೀನಿ. ಅದೊಂದು ಯೋಚನೆ ಮಾಡ್ಕೊಂಡು ಯಾವಾಗೂ ಸುಮ್ಮನೆ ಹಾಕ್ತೀನಿ. ಬಟ್ ಚೆನ್ನಾಗಿದ್ದಾವೆ. ಮನಿ ಪ್ಲ್ಯಾಂಟ್, ಮನಿ ಪ್ಲ್ಯಾಂಟ್ ಎಷ್ಟದು? 450 ಒಂದಕ್ಕೆ ವಿತ್ ಪಾಟ್ ಸೇರಿ. ಗಿಡ ನೋಡೋಣ ಬಾ ಅಂತ ಕರ್ಕೊಂಡು ಬಂದ್ರೆ ಫುಲ್ ಫೋನ್ ಕಾಲ್ ಅಲ್ಲೇ ಬಿಜಿ ಆಗೋಗ್ಬಿಟ್ಟು ಇವಾಗ ಯಾವ್ದಪ್ಪಿ ಅಂತೆ. ನೋಡ್ ಮನು, ಅದು ಚೆನ್ನಾಗೈತಾ? ಅದು ಇಂಡೋರ ಮನು? ಅದು ಇವ್ರು ಇಂಡೋರ್ ಅಂತ ಅವ್ರೆ ಕೇಳಿ ಹಿಂದಿಲ್ಲಿ ಅವ್ರ ಕನ್ನಡ ಬರ್ತಾ ಇಲ್ಲ. ಒಳಗಡೆ ಯಾವ್ದು ಇಂಡೋರ್ ಪ್ಲಾಂಟ್ಸ್ ಕಾಣಿಸ್ತಾ ಇಲ್ಲ ನನಗೆ, ಅದೇ ಸಕ್ಕುಲೆಂಟ್ಸ್ ಅಂತ ಅಷ್ಟೇ. ಹೋಬಿ ಏ ಮೇರೆ ಪಾಸ್ ಹೋಬಿ ಏ ಸಕ್ಕುಲೆಂಟ್ಸ್. ಯಾವ್ದು ಅದು? ವಾಸ್ತು ಗಿಡಗಳು ಅಂತ ಹೇಳ್ತಾರೆ. ಅದೇ ಇಲ್ಲಿ ಕ್ಯಾಕ್ಟಸ್ ಇಲ್ಲೈತೆ ಇದು ಚೆನ್ನಾಗಿದೆ. ಬೆಳೆಯತ್ತೆ ಲೇಟ್, ಸ್ಲೋ, ವೆರಿ ಸ್ಲೋ. ನೋಡಿ ಇಂತ ತಗೊಂಡ್ರೆ ಕಾಸ್ಟ್ಲಿ ಆಗ್ಲಿಲ್ವಾ 1, 2, 3, 4, 5. ಊರಿಂದ ಸೀಬೆಹಣ್ಣು ತಂದಿದ್ವಲ್ಲ, ತಂದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಮರ್ತೇ ಬಿಟ್ಟಿದ್ದೀನಿ ಲಿಟ್ರಲಿ ನಾನು. ಇವಾಗ ಸಡನ್ ಆಗಿ ನೆನಪಾಯ್ತು ನೋಡಿ, ಎಷ್ಟು ಅಪ್ಪ ಸೀಬೆಹಣ್ಣು ಇದೆ. ಇವಾಗ ಅದಕ್ಕೆ ತೊಳ್ಕೊಂಡು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಬ್ಳೇ ತಿನ್ನಕ್ಕೆ ಜಾಸ್ತಿ ಆಗತ್ತೆ. ಮನುಗೆ ಶೇರ್ ಮಾಡೋಣ ಬಾ ಮನು ಅಂದ್ರೆ ಇಲ್ಲ, ಅವ್ರಿಗೆ ಕಾಫಿ ಬೇಕಂತೆ. ಅದಕ್ಕೆ ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ನೀವ್ಯಾರಾದ್ರೂ ನೋಡಿದ್ರ ಈ ತರ ಕೊತ್ತಂಬರಿ ಸೊಪ್ಪು? ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸ್ಮೆಲ್ಲೇನು ಫುಲ್ ಕೊತ್ತಂಬರಿ ಸೊಪ್ಪು ಇದ್ದಂಗೆ ಇದೆ. ಎತ್ತಿಟ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ತುಂಬ ರೇಟ್ ಆಗೋಗಿದೆಯಪ್ಪ. ನಾಟಿ ಸೊಪ್ಪು ಮೊನ್ನೆ ಹೋಗಿ ಕೇಳಿದ್ರೆ, ನಿನ್ನೆ ನಮ್ಮ ಮೊನ್ನೆ ಹೋಗಿದ್ನಲ್ಲ, ಇಷ್ಟಪ್ಪ ಕಟ್ಟು 60 ರೂಪಾಯಿ ಅಂತೆ ನಾಟಿ ಸೊಪ್ಪು. ಅದೇ ಫಾರಂ ಸೊಪ್ಪು ಆದರೆ ಏನು ರೇಟೇನಿಲ್ಲ. ಅದು ನನಗೆ ಫಾರಂ ಸೊಪ್ಪು ಇಷ್ಟ ಆಗಲ್ಲ, ನಾಟಿ ಸೊಪ್ಪೇ ತೊಗೊಂಡು ಬರೋದು. ಏನು ಮಾಡೋಕ್ಕಾಗಲ್ಲ, ತಂದೆ ಅದನ್ನು 60 ರೂಪಾಯಿ ಕೊಡ್ತೇನೆ. ನನ್ಗೆ ಕಾಫಿ ನಿನ್ಗೆ ತಿನ್ನಲ್ಲ ಅಂದಲ್ಲ ನೀನು, ಅದಕ್ಕೆ ನಾವು ಒಂಥರ ಶಬರಿ ಇದ್ದಂಗೆ ತಿನ್ಬಿಟ್ಟು ನಿಮ್ಗೆ ಕೊಡ್ತೀವಿ. ತಿನ್ನುವ ಏನ್ ಪರವಾಗಿಲ್ಲ, ಬೇಡ ಹಾ ಬೇಡ, ಅದ್ ನೀನ್ ಫುಲ್ ತಿನ್ನು, ನಾನು ಇದು ತಿಂತೀನಿ. ಅದ್ರ ಸಾಕಾ ಟೇಸ್ಟಿ ಆಗಿದೆ ಅಲ್ವಾ ಮನು? ಎಂಜಾಯ್. ನೀನು ನನಗೆ ಒಂದ್ ಸಿಪ್ ಕಾಫಿ ಶೇರ್ ಮಾಡ್ಬೇಕು, ಜಸ್ಟ್ ಒಂದ್ ಸಿಪ್. ನಿನ್ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡಲ್ಲ. ಮತ್ತೆ ಏನು ನನ್ ಸಿಪ್ ಏನ್ ತಂಡೆ? ಯಾವ್ದು ನನ್ ಪಾಲ್ ಅಂತ ಬಂಡೆ? ಇನ್ನು ನಮ್ಗೆ ಒಂದ್ ಪೀಸ್ ನಿನ್ಗೆ ಕೊಟ್ಟಿದ್ವಿ ತಗೋ ಅಂತ. ನೋ ಕಮೆಂಟ್ಸ್.
ಬಟ್ಟೆ ವಾಶ್ ಮಾಡಿದೆ ಇವತ್ತು, ತಗೊಂಡೋಗಿ ಒಣಗಾಕನ ಅಂತಂದ್ರೆ ಮಳೆ ಬರತ್ತೇನೋ ಅನ್ನೋದೊಂದು ಡೌಟ್ ಇತ್ತು. ಯಾಕೆಂದ್ರೆ ನೆನ್ನೆ ಎಗ್ಗ ಮುಗ್ಗ ಮಳೆ ಹೊಡೆದಿತ್ತಲ್ಲ. ಸೊ ಮನೂನ್ ಕೇಳಿದೆ, ಯಾಕೋ ಮಳೆ ಬರೋ ಸೂಚನೆ ಎಲ್ಲ ಇದೆ ಮಂಜು ಅಂದಿದ್ರು ಅನ್ಕೊಂಡು ವೇಟ್ ಮಾಡಿದ್ವಿ. ಈಗ ನೋಡಿದ್ರೆ ಬಿಸಿಲು ಬಂದಿದೆ. ಯಾವಾಗನು ಹಂಗೆ ಮನು ನನ್ಗೆ ಏನ್ ಹೇಳ್ತಾರೆ ಅದು ಆಲ್ಮೋಸ್ಟ್ ಉಲ್ಟನೇ ಆಗಿರತ್ತೆ. ಆದ್ರೂ ನನ್ ಮನು ಮಾತನ್ನ ನಂಬ್ತೀನಿ. ಏನ್ ಮನು ಎಲ್ಲಿದೀಯ ಮನು? ಅಲ್ಲ ಅಲ್ಲ, ಏನೋ ಹುಡ್ಕೊಂಡು ಹೋಗವ್ರೆ. ಹಾ ಏನಪ್ಪ ಹಿಂಗ್ ನಿಂತು ಬಿಟ್ಟಿದೀಯಾ? ಎಲ್ಲೋ ಇಟ್ಟಿದ್ದೀನಿ. ಏನ್ ಕತ್ಕೊಂಡ್ ತಿಂತಾರೋ ಗೊತ್ತಿಲ್ಲ. ನಾನ್ ಏನ್ ಹೇಳಕ್ ಹೋಗ್ತಾ ಇದ್ದೆ ಅಂದ್ರೆ, ನೀನ್ ಹೇಳೋದೆಲ್ಲ ಉಲ್ಟನೆ ಆಗೋದು ಆಯ್ತಾ. ನೀನ್ ಮಳೆ ಬರತ್ತೆ ಮಂಜು ಅಂದೆ, ನಾನು ಅವಾಗ ಅನ್ಕೋಬೇಕಿತ್ತು ಅದು ಬರಲ್ಲ ಅಂತ ಬಟ್ಟೆ ಹಾಕಿರೋ ಇಷ್ಟೊತ್ತಿಗೆ ಒಣಕೊಂಡೇ ಬಿಟ್ಟಿರೋದು. ನಾನು ನಿನ್ ಮಾತ್ ಆದ್ರೂ ನಾನು ನಿನ್ನೇ ನಂಬೋದು. ನಿನ್ನೇ ನಂಬಬೇಕು, ಅದೇ ರೂಲು. ಓಣ ಬಟ್ಟೆನೆಲ್ಲ ಎತ್ಕೊಂಡು ಹೋಗಿ ಒಣಗಾಕ್ಬಿಟ್ಟು ಬರೋಣ. ಬರ್ತೀಯ ಮನು? ಬರಲ್ವ. ಅವ್ರ ಎರಡ್ ಫ್ಲೋರ್ ಎಲ್ಲ ಹತ್ತೂರೆಲ್ಲ ಹೊಟ್ಟೆ ಕರ್ಕೊಂಡ್ಬಿಡತ್ತೋ ಅಂತಾರೆ ಗೊತ್ತಾ. ಏನ್ ಮಾಡಕ್ ಆಗಲ್ಲ. ಅದನ್ನ ಮನು ನನ್ಗೂ ತುಪ್ಪ ಹಾಕಿ ಕೊಡು ಮನು. ತುಪ್ಪ? ಹಾ. ಮತ್ತೆ ಇನ್ನೇನ ಕಂತೆ? ಚಿಕನ್ ಸಾಂಬಾರ? ನಂಗೆ ಬೇಡ ಚಿಕನ್ ಸಾಂಬಾರು. ನೋಡಿ ಎಂತ ಗಂಡ, ನೀವೇ ನೋಡ್ತಾ ಇರ್ತೀರ ಎಷ್ಟು ವಿಚಾರದಲ್ಲಿ ಹೆಂಗ ಮಾಡ್ತಾರೆ. ನಾನೇನೋ ಪಾಪ ನನ್ನ ತಿನ್ನು ತಿನ್ನು ಅಂತ ಹೇಳ್ತಾರೆ ಅನ್ಕೊಂಡು ನನಗೆ ಚಿಕನ್ ಸಾಂಬಾರ್ ಬೇಡ ಅಂತ ಕನ್ಸನ್ನಲ್ಲಿ ಅಂದ್ರೆ ಸಾರ್ಕಾಸ್ಟಿಕ್ ಆಗಿ ನಗ್ತಾರೆ. ನಿನ್ನ ಕೇಳೋರು ಯಾರು ಇವಾಗ ಅಂತ. ಹಿಂಗೆ ಎಲ್ಲಾರ ಮನೇಲೂ ಹಿಂಗೆ ಅನ್ಸತ್ತೆ. ಓಣ ಬಟ್ಟೆ ಒಣಗಾಕಿ ಮನು, ನನಗೆ ಒಂದು ಚಪಾತಿಗೆ ತುಪ್ಪ ಹಾಕಿ ಕೊಡು, ನಾನು ತಿನ್ಕೊಂಡು ತಿನ್ಕೊಂಡು ಟೆರೆಸ್ಗೆ ಹೋಗ್ತೀನಿ. ಏನ್ ನೋಡಿ, ಚಿಕನ್ ಚಪಾತಿ ಸ್ಯಾಂಡ್ವಿಚ್ ಅನ್ಕೋಸ್ಬೇಡ. ಅಲ್ಲೆಲ್ಲ ಚಿಕನ್ ಪೀಸು ಹಾಕೊಂಡಿದ್ಯಾ ಅದರಲ್ಲಿ? ಬರೀ ಸಾಂಬಾರ ಕಾಟಿ ರೋಲ್ ಇದ್ದಂಗೆ ಐತಲ್ವಾ? ಮಾಡೋಣ, ಅದರಲ್ಲೇನ್ ಮಹಾ ವಿಷಯನ ಅದು. ಚಿಕನ್ ಅವತ್ತು ಇದಕ್ ತಂದಿದ್ದೀಯಲ್ಲ, ಏನ್ ಮಾಡಿದ್ದು ಹೇಳು? ಪಿಜ್ಜಾಗೆ ಆತರ ಚಿಕನ್ ತಗೊಂಡ್ ಬಾ ಬೋನ್ಲೆಸ್. ಅದನ್ನ ಬಾಯ್ಲ್ ಮಾಡ್ಬಿಟ್ಟು ಸಣ್ಣಕ್ ಒಡದ್ಬಿಟ್ಟು ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಏನ್ ಚಪಾತಿ ಮಾಡ್ಕೊಳ್ಳೋದು ಅದ್ರೊಳಗಡೆಗೆ ಹಾಕೊಳ್ಳೋದು. ಸಿಂಪಲ್ ರೋಲ್. ಸಾಟರ್ಡೆ? ನಾಳೆನೆ ಸಾಟರ್ಡೆ. ಏ ಮನು ಹೋಗೋಣ ಹೆಂಗೆ ಅಲ್ಲಿಗೆ? ಇದು ಶ್ರೀರಾಮ್ಪುರ ಟವಲ್ಗಳು ನೀನೆ ಅಂದಲ್ಲ. ಏನ್ ಅರ್ಜೆಂಟ್ ಇಲ್ಲ, ಯಾವಾಗ ಅಂದ್ರೆ ಅವಾಗ ಹೋಗೋಣ. ಬಟ್ ಮರ್ತೋಗ್ಬಿಡತ್ತೆ ಅದೇ ಪ್ರಾಬ್ಲಮ್. ಬೆಳಗ್ಗೆನೆ ನಾಳೆ ಇನ್ನೇನ್ ಕಿದ್ದಬಾಕ ಕೆಲ್ಸ? ಸಂಡೆ ಆದ್ರೆ ಕೆಲ್ಸ ಇರತ್ತೆ. ಇವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಇಡೀ ದಿನ ಮಾತಾಡಿಸ್ಕೊಂಡೇ ನಿಲ್ಲಿಸ್ಕೊಂಡಿರ್ತಾರೆ. ನನ್ ಕೆಲ್ಸ ಅಂತೂ ಆಗಲ್ಲ. ಓಕ್ ಫಸ್ಟ್ ನನ್ ಕೆಲ್ಸ. So check out the back of my place, I rip so heavy, your tech when I take. Still I'm on that for the long run, that name that you got, say the right one. ಇಲ್ಲಿ ಸಾಂಬಾರ್ ಬಿತ್ತು, ಅದನ್ನ ಏನಿಲ್ಲ ಅಂದ್ರು ರೆಕಾರ್ಡ್ ಮಾಡಲ್ಲ ಅಂತ. ಅವ್ರು ನೀನ್ ಅದೆಲ್ಲ ರೆಕಾರ್ಡ್ ಮಾಡ್ಬೇಡ ಅಂತ. ಇಷ್ಟು ವೇಸ್ಟ್ ಮಾಡಲ್ವಲ್ಲ ಅದು. ವೆಜ್ ಆದ್ರೆ ವೆಜ್ ಆದ್ರೆ ತಪ್ಪಳಿಗಟ್ಲೆ ವೇಸ್ಟ್ ಮಾಡ್ತಾರೆ. ಮೊನ್ನೆನೂ ಅಷ್ಟೇ ಕಾಳು ಸಾಂಬಾರ್ ಮಾಡಿರೋದು, ಹೆಂಗ್ ಮಾಡಿದ್ನೋ ಹಂಗೆ ಹೊರಗಡೆ ಬಿಸಾಕ್ತೆ ನಾನು ಒಬ್ಳೆ ತಿಂದೋಳು. ಈ ವೈಟ್ ಟವಲ್ಗಳು ತಗೊಂಡ್ರೆ ಏನ್ ಗೊತ್ತಾ, ಸಪ್ರೇಟ್ ವಾಶ್ ಮಾಡ್ಬೇಕು. ಅದಕ್ಕೆ ನಾನು ಇದು ಒಂದನ್ ಮಾತ್ರ ಇವಾಗ ವಾಶ್ ಹಾಕ್ಬಿಟ್ಟು ಆಮೇಲೆ ಹೋಗಿ ಬಟ್ಟೆ ಒಣಗ ಹಾಕೊಂಡ್ ಬರ್ತೀನಿ. ಬಾ ಮನು. ಹೋಗೋಣ ಬಾ ಮನೆಸ್. ಅವಳ್ ನಿನ್ ಕಳಿಸಿಲ್ಲ ಅಂದ್ರು ಬರ್ತಾಳೆ. ಅವಳು ನಾನು ಯಾವಾಗ ಟೆರೆಸ್ ಹೋದ್ರು ಬರ್ತಾಳೆ. ಪಾಪ ಒಂದಿನ ಏನ್ ಮಾಡಿದೀನಿ ಗೊತ್ತಾ, ಟೆರೆಸ್ ಅಲ್ಲಿ ನೋಟಿಸೇ ಮಾಡಿಲ್ಲ. ಅವಳು ನಾನು ಹಿಂದೆ ಬಂದ್ಬಿಟ್ಟು ಬಿಸಿಲು ಕೈ ಕೋಡ್ ಮಲಗಿದಾಳೆ. ನಾನ್ ಟೆರೆಸ್ ಆರಾಮಾಗಿ ಡೋರ್ ಹಾಕೊಂಡ್ ಬಂದ್ಬಿಟ್ಟಿದೀನಿ. ಇಡೀ ದಿನ ಪಾಪ ಟೆರೆಸ್ ಅಲ್ಲೇ ಇದೆ, ಎಲ್ಲೂ ಬೇರೆ ಜಾಗನೂ ಇಲ್ಲ ಕೆಳಗ್ ಬರೋದಕ್ಕೆ. ಸಾಯಂಕಾಲ ಬಟ್ಟೆ ಎತ್ಕೊಳಕ್ ಹೋಗ್ತೀನಿ, ಓಡ್ ಬಂದಿ ಕಾಲ್ ತಪ್ಕೊಬಿಡ್ದು ಹೊಟ್ಟೆ ಉರ್ದೋಯ್ತು. ಅದಕ್ಕೆ ಇವಾಗ ಯಾವಾಗ ಟೆರೆಸ್ ಹೋದ್ರು ಫುಲ್ ಟೆರೆಸ್ ಒಂದ್ ಕಣ್ಣ ಹಾಯಿಸ್ಬಿಟ್ಟು ಆಮೇಲೆ ಡೋರ್ ಹಾಕೊಳ್ಳೋದು ನಾನು. ಅಪ್ಪ
ಮುಗೀತಪ್ಪ, ಒಳ್ಳೆ ಗಾಳಿ ಬೀಸ್ತಾ ಇದೆ. ಬಿಸಿಲಂತೂ ಇಲ್ಲ, ಬಟ್ ಗಾಳಿಗೆ ಒಣ್ಕೊಳತ್ತೇನೋ ಅಂತ ಅನ್ಕೊಂಡಿದ್ದೀನಿ. ಈ ವರ್ಕಿಂಗ್ ವುಮೆನ್ ಅವ್ರದ್ದು ಇದೊಂದು ನೋಡಿ ಗೋಳು. ವರ್ಕ್ ಫ್ರಮ್ ಹೋಮ್ ಇರೋದಕ್ಕೆ ಮಧ್ಯ ಮಧ್ಯದಲ್ಲಿ ಹಿಂಗೆ ಕೆಲಸಗಳು ಮುಗಿಸ್ಕೊತೀವಿ. ಆಫೀಸ್ಗೆ ಹೋಗೋದೇನಾದರೂ ಇದ್ದರೆ ವಾರ ಪೂರ್ತಿ ಆಫೀಸು, ವೀಕೆಂಡ್ ಬಂತು ಅಂದರೆ ಬಟ್ಟೆ ಹೋಗಿ ಮನೆ ಒರೆಸು, ಮನೆ ಕ್ಲೀನ್ ಮಾಡ್ಕೋ, ವೀಕೆ ಫುಲ್ ವೀಕೆಂಡ್ ಎರಡು ದಿನ ಇದರಲ್ಲೇ ಹೋಗ್ಬಿಡತ್ತೆ. ಒಂದು ಸ್ವಲ್ಪ ವರ್ಕಿಂಗ್ ಫ್ರಮ್ ಹೋಮ್ ಇರೋದು ಒಂಚೂರು ಅಡ್ವಾಂಟೇಜ್ ಆಗುತ್ತೆ. ಮಧ್ಯ ಮಧ್ಯ ಬ್ರೇಕ್ಗಳು ತಗೊಂಡು ಈ ಥರ ಕೆಲಸಗಳನ್ನೆಲ್ಲ ವೀಕ್ ಡೇ ಅಲ್ಲೇ ಮುಗಿಸ್ಕೊಬಿಡೋದ್ರಿಂದ ವೀಕೆಂಡಲ್ಲಿ ಸ್ವಲ್ಪ ಟೈಮ್ ಸಿಗುತ್ತೆ ರೆಸ್ಟ್ ಮಾಡೋದಕ್ಕೆ. ಇದನ್ನೇ ನೋಡಿ ಹೊಟ್ಟೆ ಕಿಚ್ಚ ಕ್ಲೈಮೇಟು ಅಂತ ಹೇಳೋದು. ಟೈಮ್ ಇವಾಗ ಇನ್ನೂ 5:00, ಬಿಸಿಲಿದೆಯಲ್ಲ ಅಂತ ಹೋಗಿ ಬಟ್ಟೆ ಹಾಕಿ ಬಂದು ಇನ್ನೂ ಒಂದು ಅರ್ಧ ಗಂಟೆ ಆಗಿಲ್ಲ, ಫುಲ್ ಜೋರು ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಫುಲ್ ಮಳೆ ಜೋರಾಗೋಷ್ಟಲ್ಲಿ ಹೋಗಿ ನಾನು ಬಟ್ಟೆ ಎತ್ಕೊಂಡು ಬಂದ್ಬಿಡ್ತೀನಿ. Cause I'm good on the money part. I be leaving in the cold season.